ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ ಸಂಬಂಧ ನಿನ್ನೆ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಒ ಬಿ ಸಿ ಮತ್ತು ದಲಿತ ಮಠಾಧೀಶರು ಭೇಟಿ ಮಾಡಿದ್ದಾರೆ ಸಿ ಎಂ ನಿವಾಸದಲ್ಲಿ ಭೇಟಿಯಾದ ಶ್ರೀಗಳು ಹೊಸ ಪಠ್ಯಪುಸ್ತಕವನ್ನು ಹಿಂಪಡೆಯುವಂತೆ ಒಕ್ಕೋರಲಿನಿಂದ ಆಗ್ರಹಿಸಿದ್ದಾರೆ ಜೊತೆಗೆ ಸಾಕಷ್ಟು ಗೊಂದಲಗಳು ಇರೋದರಿಂದ ಹಳೆಯ ಪಠ್ಯವನ್ನೇ ಮುಂದುವರಿಸುವಂತೆ ಕನಕ ಗುರುಪೀಠದ ನಿರಂಜನಾನಂದಪುರಿ ಶ್ರೀಗಳು ಮನವಿ ಮಾಡಿದರು ಇವರ ಜೊತೆಗೆ ಮಾದಾರ ಗುರುಪೀಠದ ಮಾದಾರ ಚೆನ್ನಯ್ಯ ಶ್ರೀಗಳು ಏನೋ ಭೋವಿ ಗುರುಪೀಠದ ಎಮ್ಮಡಿ ಸಿದ್ದರಾಮ ಶ್ರೀಗಳು ಮಡಿವಾಳ ಗುರುಪೀಠದ ಬಸವ ಮಾಚಿದೇವ ಶ್ರೀಗಳು ಭೇಟಿಯಾಗಿ ಹಳೆಯ ಪಠ್ಯಕ್ರಮವನ್ನೇ ಅನುಸರಿಸುವಂತೆ ಮಠಾಧೀಶರ ನಿಯೋಗ ಒತ್ತಾಯಿಸಿದ್ದಾರೆ ಹಳೆಯ ಪಠ್ಯ ಅಂದರೆ ಈಗಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಅಲ್ಲಿ ಬರಗೂರು ರಾಮಚಂದ್ರಪ್ಪನವರು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರು ಏನು ಪಠ್ಯದಲ್ಲಿ ಅಳವಡಿಸಿದ್ದಾರೆ ಯಾವ ಯಾವ ಮಹನೀಯರ ಒಂದು ಮಾಹಿತಿಗಳನ್ನು ಸಂಗ್ರಹಿಸಿ ಆ ಪಠ್ಯದಲ್ಲಿ ಅಳವಡಿಸಿದ್ದಾರೆ ಅದೇ ಪಠ್ಯವನ್ನು ಈಗ ಮುಂದುವರಿಸಬೇಕು ಈಗ ಈಗಾಗಲೇ ಭುಗಿಲೆದ್ದಿರುವಂತಹ ಬೇರೆ ಬೇರೆ ಸಂಘಟನೆಯವರು ಇರ್ಬೋದು ಬೇರೆ ಬೇರೆ ಪಕ್ಷಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಇದೇ ಪಠ್ಯಪುಸ್ತಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಯಾವ್ಯಾರೋ ಒಂದು ಪಠ್ಯವನ್ನು ಈಗ ಸೇರಿಸಿದ್ದಾರೆ ಅದರಲ್ಲಿ ತಳಬುಡ ಒಂದೂ ಅರ್ಥ ಆಗ್ತಾ ಇಲ್ಲ ಈ ಹಿಂದಿನ ಪಠ್ಯವನ್ನೇ ಈಗ ಮುಂದುವರಿಸಬೇಕು ಅಂತ ಈಗಾಗಲೇ ಬಹಳಷ್ಟು ಪ್ರತಿಭಟನೆಗಳು ನಡೀತಾ ಇದ್ದಾವೆ ಸಂಘ ಸಂಸ್ಥೆಗಳು ವಿದ್ಯಾರ್ಥಿ ಸಂಘಟನೆಯವರು ಮಠಾಧೀಶರು ಸಾಹಿತಿಗಳು ಮತ್ತು ಬೇರೆ ಬೇರೆ ವಿಪಕ್ಷಗಳು ಈ ರೀತಿಯಾದಂತಹ ಒಂದು ಪ್ರತಿಭಟನೆಗೆ ಈಗ ಒ ಬಿ ಸಿ ಮತ್ತು ದಲಿತ ಮಠಾಧೀಶರು ಕೂಡ ನಿನ್ನೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರನ್ನ ಭೇಟಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮನವಿ ಮಾಡಿಕೊಂಡು ಒಂದು ಪತ್ರವನ್ನು ಕೂಡ ಕೊಟ್ಟು ಹಳೆಯ ಪಠ್ಯವನ್ನೇ ಅಲ್ಲಿ ಅಳವಡಿಸಬೇಕು ಯಾಕಂದರೆ ಹೊಸ ಪಠ್ಯಕ್ಕೆ ಸಂಬಂಧಪಟ್ಟ ಇಲ್ಲಿ ಕನಕದಾಸರ ಒಂದು ಪಠ್ಯವನ್ನು ಕೈಬಿಡಲಾಗಿದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ